ಸಚಿವರಿಂದ ಸಿಎಂ ಕುರ್ಚಿಗಾಗಿ ಪ್ರಯತ್ನ ಅಂತೂ ಜೋರಾಗಿ ನಡೀತಾ ಇದೆ. ಇದರ ಜೊತೆಗೆ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿರುವಂತಹ ಡಿಸಿಎಂ ಡಿ ಕೆ ಶಿವಕುಮಾರ್ ಸಚಿವರನ್ನೇ ಓವರ್ಟೇಕ್ ಮಾಡಿದ್ದಾರೆ. ಅಂದ್ರೆ ಸಿಎಂ ಸ್ಥಾನದ ಚರ್ಚೆಯ ಬೆನ್ನಲ್ಲೇ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ ಡಿ ಕೆ ಶಿವಕುಮಾರ್. ಅಮೆರಿಕದಲ್ಲಿ ರಾಹುಲ್ ಅವ್ರನ್ನ ಭೇಟಿಯಾಗಿರುವಂಥದ್ದು ಡಿ ಕೆ ಶಿವಕುಮಾರ್. ರಾಜ್ಯದ ಬೆಳವಣಿಗೆಯ ಬಗ್ಗೆ ರಾಹುಲ್ ಜೊತೆ ಚರ್ಚೆ ಆಗುವಂತ ಸಾಧ್ಯತೆ ಇದೆ ಅಂತ ನಮಗೆ ಸಿಗ್ತಾ ಇರುವಂತ ಇನ್ಸೈಡ್ ಮಾಹಿತಿ. ಮುಖ್ಯಮಂತ್ರಿ ಸ್ಥಾನದ ವಿಚಾರವಾಗಿ ಚರ್ಚೆಯನ್ನ ನಡೆಸ್ತಾ ಇದ್ರಾ ಅಥವಾ ನಡೆಸಿದ್ರಾ ಅನ್ನೋದ್ರ ಬಗ್ಗೆ, ರಾಹುಲ್ ಗಾಂಧಿಗೆ ಡಿ ಕೆ ಶಿವಕುಮಾರ್ ಏನ್ ಮಾತನಾಡಿರಬಹುದು, ಯಾವ ವಿಚಾರದ ಬಗ್ಗೆ ಚರ್ಚೆ ಆಗಿರಬಹುದು ಅಂತ ಈಗ ತಾನೇ ನಾವು ಹೇಳ್ತಾ ಇದೀವಿ. ಕಾಕತಾಳೆಯೋ ಏನೋ ಗೊತ್ತಿಲ್ಲ, ಇಬ್ರು ದೆಹಲಿಯ ಪ್ರವಾಸದಲ್ಲಿ ಇದ್ದಾರೆ ಅಂತೇಳಿ ಮೀಟ್ ಆಗತ್ತೋ ಇಲ್ಲ ಅನ್ನೋದು ಅನುಮಾನ ಇತ್ತು. ಮೀಟ್ ಆಗಿದ್ದಾರೆ, ಭೇಟಿಯಾಗಿದ್ದಾರೆ, ಭೇಟಿಯಾಗಿ ಮಾತುಕತೆ ಅಂತೂ ಆಗಿದೆ. ಸೊ ರಾಹುಲ್ ಗಾಂಧಿಗೆ ಡಿ ಕೆ ಶಿವಕುಮಾರ್ ಏನು ಹೇಳಿರಬಹುದು, ಯಾಕೆಂದರೆ ಈ ಮೂಡಾ ಪ್ರಕರಣದಲ್ಲಿ ರಾಹುಲ್ ಗಾಂಧಿ ಬಹಿರಂಗವಾಗಿ ಎಲ್ಲೂ ಮಾತಾಡಿಲ್ಲ. ಈ ಪ್ರಕರಣದಲ್ಲಿ ರಾಹುಲ್ ಗಾಂಧಿ ಸೈಲೆಂಟ್ ಆಗಿದ್ದಾರೆ. ಹಂಗಾಗಿ ಈ ರೀತಿಯ ಅನುಮಾನಗಳು, ಚರ್ಚೆಗಳು, ಪ್ರಶ್ನೆಗಳು. ಸಿಎಂ ಆಕಾಂಕ್ಷಿ ಹಿರಿಯ ನಾಯಕರನ್ನ ಈಗ ಸಹಜವಾಗಿ ಕಾಡ್ತಾ ಇರುವಂಥ ಪ್ರಶ್ನೆ. ಸಿಎಂ ಆಕಾಂಕ್ಷಿ ಹಿರಿಯ ನಾಯಕರಲ್ಲೂ ಕೂಡ ಕುತೂಹಲ ಇದೆ. ಹಿರಿಯ ನಾಯಕರಷ್ಟೇ ಅಲ್ಲ, ಈಗ ಸಿದ್ದರಾಮಯ್ಯ ಬಿಟ್ಟರೆ ನೆಕ್ಸ್ಟ್ ಹೆಸರು ಬರದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರದ್ದು. ಸೊ ಹಂಗಾಗಿ ಏನೇ ಇದ್ರೂ ಕೂಡ ಸಿದ್ದರಾಮಯ್ಯ ಇಲ್ಲ ಅಂತ ಹೇಳಿದಾಗ ನೆಕ್ಸ್ಟ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇಲ್ಲ ಅಂತಂದರೆ ಮಲ್ಲಿಕಾರ್ಜುನ ಖರ್ಗೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.